ಮಂಗಳೂರಿನ ಬಜ್ಪೇ ಏರ್ಪೋರ್ಟ್ನಲ್ಲಿ ಬಾಂಬ್ ಇರಿಸಿದ್ದ ಆದಿತ್ಯರಾವ್ ಬಂಧನವಾಗಿದೆ. ಈಗ ಸದ್ಯಕ್ಕೆ ಹಲಸೂರು ಗೇಟ್ ಠಾಣೆಯಲ್ಲಿ ಆದಿತ್ಯರಾವ್ನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಡಿಜಿ ಕಚೇರಿಗೆ ಬಂದು ಸರೆಂಡರ್ ಆದಂತಹ ಆದಿತ್ಯರಾವ್ನನ್ನ ಈಗ ಹಲಸೂರು ಗೇಟ್ ಠಾಣೆಗೆ ಕರೆದೊಯ್ಯಲಾಗಿದೆ. ಹಲಸೂರು ಗೇಟ್ ಠಾಣೆಯಲ್ಲಿ ಆದಿತ್ಯರಾವ್ನ ವಿಚಾರಣೆ ನಡೀತಾ ಇದೆ. ಡಿಜಿ ಕಚೇರಿಯಿಂದ ಹಲಸೂರು ಗೇಟ್ ಠಾಣೆಗೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಬಾಂಬ್ ಬ್ಯಾಗ್ ಇಟ್ಟಿದ್ದು ನಾನೇ ಎನ್ನುವಂತಹ ತಪ್ಪೊಪ್ಪಿಗೆಯನ್ನು ಆತ ಹೇಳಿದ್ದಾನೆ. ಪೊಲೀಸರ ಮುಂದೆ ಆದಿತ್ಯರಾವ್ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಈಗ ಆರಂಭದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಹಲಸೂರು ಗೇಟ್ ಠಾಣೆಯಲ್ಲಿ ಮಾಡಲಾಗುತ್ತೆ. ಆದರೆ ಮಂಗಳೂರು ಪೊಲೀಸರ ತಂಡ ಬಂದು ಆತನನ್ನು ಸುಪರ್ದಿಗೆ ತಗೊಂಡು ನಂತರ ಆತನನ್ನು ಮಂಗಳೂರಿಗೆ ಕರೆದೊಯ್ತಾರೆ. ಅಲ್ಲಿ ಮತ್ತಷ್ಟು ಹೆಚ್ಚಿನ ವಿಚಾರಣೆ ನಡೆಯುತ್ತೆ. ಇವತ್ತು ಬೆಳಗ್ಗೆನೇ ಆದಿತ್ಯರಾವ್ ಬೆಂಗಳೂರಿನ ಡಿಜಿ ಕಚೇರಿಗೆ ಆಗಮಿಸಿ ತನಗೆ ತಾನೇ ಸರೆಂಡರ್ ಆಗಿದ್ದಾನೆ. ಇದಕ್ಕೆ ಕಾರಣ ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಹರಿದಾಡ್ತಾ ಇತ್ತು ಈ ವಿಚಾರ. ಈತನ ಫೋಟೋವನ್ನು ತೋರಿಸಲಾಗ್ತಾ ಇತ್ತು ಮತ್ತು ಪೊಲೀಸರು ಕೂಡ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಆತನ ಚಲನ ವಲನಗಳು ಹೇಗಿದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಒಂದು ಹಂತಕ್ಕೆ ಅವರು ಕೂಡ ನಿರ್ಧಾರಕ್ಕೆ ಬಂದಿದ್ದರು. ಹೌದು, ಇದು ಆದಿತ್ಯರಾವದೇ ಕೆಲಸ ಅಂತ. ಯಾಕೆ ಅಂತಂದರೆ ಈತ ಮಣಿಪಾಲ್ ಮೂಲದ ವ್ಯಕ್ತಿ. ಈ ಹಿಂದೆ ಬೆಂಗಳೂರಿನಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ ಮತ್ತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹುಸಿ ಬಾಂಬ್ ಕರೆಯನ್ನು ಮಾಡಿದ್ದ. ಈತ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ಮಾಡೋದಕ್ಕೆ ಹೋದಾಗ ದಾಖಲೆಗಳು ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವನಿಗೆ ಕೆಲಸವನ್ನು ರಿಜೆಕ್ಟ್ ಮಾಡಲಾಗಿತ್ತು. ಸೊ ಇದರಿಂದ ಬೇಸತ್ತು ಆತ ಹುಸಿ ಬಾಂಬ್ ಕರೆಯನ್ನು ಮಾಡಿದ್ದ. ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಎರಡೂ ವಿಚಾರದಲ್ಲಿ ಇದೆಲ್ಲವನ್ನು ಕೂಡ ಗಮನಿಸಿ ಇದನ್ನೇ ಆಧಾರವಾಗಿ ಇಟ್ಕೊಂಡು ಮತ್ತೆ ಈತ ಮಂಗಳೂರಿನ ಟರ್ಮಿನಲ್ ಆಫೀಸರ್ಗೆ ಕೂಡ ಫೋನ್ ಮಾಡ್ತಾನೆ. ಬಾಂಬ್ ಇರಿಸಿದ ದಿನ ನಾನು ಬಾಂಬ್ ಇರಿಸಿದ್ದೀನಿ ಅಂತನ್ಬಿಟ್ಟು ಇದೆಲ್ಲವನ್ನು ನೋಡಿದಾಗ ಈತನೇ ಇರಬಹುದು ಅಂತಕ್ಕಂಥ ಶಂಕೆ ಪೊಲೀಸರಿಗೆ ವ್ಯಕ್ತವಾಗ್ತಾ ಹೋಗುತ್ತೆ. ಒಂದು ರೀತಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ಏರ್ಪೋರ್ಟ್ ಬಾಂಬ್ ದಾಳಿಕೋರ ಆಯ್ತ. ಈತನ ಸುಳಿವನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಕೂಡ ಕಳೆದ ಎರಡು ದಿನಗಳಿಂದ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ. ದೃಶ್ಯಗಳನ್ನು ಅವಲೋಕನ ಮಾಡಿರ್ತಾರೆ, ಅಭ್ಯಾಸ ಮಾಡಿರ್ತಾರೆ. ಕೆಲವು ದೃಶ್ಯಗಳು ಸಿಕ್ಕಿರುತ್ತೆ. ಮೊದಲಿಗೆ ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಆಟೋವನ್ನು ಇಳಿತಾನೆ ಈ ಶಂಕಿತ.